ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ನಮ್ರತಾ ಹಿರೇಮಠ್. ನಾನು 12ನೇ ಶತಮಾನದ ಶರಣರಲ್ಲಿ ಒಬ್ಬರಾದ ಅಲ್ಲಮ ಪ್ರಭುದೇವರ ಜೀವನ ಬಗ್ಗೆ ಮತ್ತು ಹಾಗೂ ಅವರು ರಚಿಸಿದ ವಚನಗಳ ಬಗ್ಗೆ ನಿಮಗೆ ತಿಳಿಸಲಿದ್ದೇನೆ. 12ನೇ ಶತಮಾನದ ಶರಣರು ಮಹಾಜ್ಞಾನಿಗಳು ಅಷ್ಟೇ ಆಚಾರನಿಷ್ಠರು ಹೌದು, ಮನುಷ್ಯನ ಪ್ರತಿ ಬದುಕಿನ ಬಗ್ಗೆ ಚಿಂತನೆಯನ್ನು ಮಾಡಿದವರು. ಮಾನವನ ಅಂತರಂಗ ಮತ್ತು ಬಹಿರಂಗದ ಬದುಕನ್ನು ವಿಕಾಸಗೊಳಿಸುವುದಕ್ಕಾಗಿಯೇ ಅವರು ವಚನಗಳನ್ನು ರಚಿಸಿದ್ದು. ಬದುಕಿನ ಜ್ಞಾನವನ್ನು ಅತಿ ಸರಳ ರೀತಿಯಲ್ಲಿಯೇ ಅವರು ಜನರಿಗೆ ತಲುಪಿಸಿದ್ದಾರೆ. ವಚನಗಳು ಎಂದರೆ ಜ್ಞಾನದ ಬೆಳಕು. ನಾವು ವಚನಗಳನ್ನು ಓದುತ್ತಾ ಹೋದರೆ ನಮ್ಮ ಜೀವನದ ಕತ್ತಲೆಯು ತೊರೆಯುತ್ತಾ ಹೋಗುತ್ತದೆ ಮತ್ತು ಬೆಳಕು ಬೀರುತ್ತಾ ಹೋಗುತ್ತದೆ. ವಚನಗಳನ್ನು ಅವರು ಸಹಜ ಸೃಷ್ಟಿಯ ಘಟನೆಗಳಿಂದಲೇ ಪ್ರೇರಿತವಾಗಿ ರಚಿಸಿದ್ದಾರೆ. ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಅಲ್ಲಮ ಪ್ರಭುದೇವರು, ಜೇಡರ ದಾಸಿಮಯ್ಯನವರು, ಆಯ್ದಕ್ಕಿಲಕ್ಕಮ್ಮನವರು, ಚನ್ನಬಸವೇಶ್ವರರು ಇತ್ಯಾದಿ ವಚನಕಾರರು ವಚನಗಳನ್ನು ರಚಿಸಿದ್ದಾರೆ. ಅಲ್ಲಮ ಪ್ರಭುದೇವರ ಬಗ್ಗೆ ಹೇಳಬೇಕಾದರೆ ಅವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕದಲ್ಲಿರುವ ಬಳ್ಳಿಗಾವಿಯಲ್ಲಿ ಜನಿಸಿದ್ದು. ಅವರು ಬಳ್ಳಿಗಾವಿಯನ್ನು ಬಿಟ್ಟು ಅನುಭವ ಮಂಟಪಕ್ಕೆ ಬಂದರು. ಅಲ್ಲಮ ಪ್ರಭುದೇವರ 1294 ವಚನಗಳು ಇಲ್ಲಿಯವರೆಗೆ ಲಭಿಸಿವೆ. ಅಲ್ಲಮ ಪ್ರಭುದೇವರ ಅಂಕಿತ ನಾಮವು ಗುಹೇಶ್ವರಲಿಂಗವಾಗಿದೆ. ಈಗ ನಾನು ಅವರು ರಚಿಸಿದ ವಚನಗಳಲ್ಲಿ ಒಂದಾಗಿರುವ ಈ ವಚನವನ್ನು ತಿಳಿಸಲಿದ್ದೇನೆ. ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಎತ್ತನಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದೆತ್ತ ಸಂಬಂಧವಯ್ಯ. ಈ ವಚನದಲ್ಲಿ ಅಲ್ಲಮ ಪ್ರಭುದೇವರು ಒಳ್ಳೆಯ ಸಂಬಂಧ, ಹಿತವಾದ ಕೂಡುವಿಕೆ ಮತ್ತು ಶಿವಭಕ್ತರ ಅಭಿನಾಭಾವ ಸಂಬಂಧವನ್ನು ತಿಳಿಸಿದ್ದಾರೆ. ಆತ್ಮೀಯ ಸಮರಸ ಜೀವನವು ಹೀಗಿರುತ್ತೆ ಎಂಬ ಉದಾಹರಣೆಯನ್ನು ಈ ವಚನದಲ್ಲಿ ಅವರು ನೀಡಿದ್ದಾರೆ. ಎತ್ತನ ಮಾಮರ ಎತ್ತನ ಕೋಗಿಲೆ. ಮಾವಿನ ಗಿಡವು ವಸಂತ ಕಾಲದಲ್ಲಿ ಚಿಗಿಯುತ್ತದೆ. ಆ ಮಾವಿನ ಗಿಡದಿಂದ ಆಕರ್ಷಿತವಾಗಿ ಕೋಗಿಲೆಯು ಅದನ್ನು ಹುಡುಕಿಕೊಂಡು ಅದರ ಬಳಿ ಹೋಗುತ್ತದೆ. ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಇವೆರಡರನ್ನು ನಾವು ಸೇರಿಸಿ ತಿಂದಾಗ ಅದರ ರುಚಿ ಹೇಳಲಾಗದು. ಹಾಗೆಯೇ ಬೆಟ್ಟದ ನೆಲ್ಲಿ, ಸಮುದ್ರದ ಉಪ್ಪು ಸೇರಿದ ಹಿತವಂತೆಯೇ ಶಿವಭಕ್ತರ ಏಕೋಭಾವ ಸಂಬಂಧವು ಅನ್ಯೂನ್ಯವಾಗಿದೆ ಹಾಗೂ ಪವಿತ್ರವಾಗಿದೆ ಎಂದು ಅಲ್ಲಮ ಪ್ರಭುದೇವರು ಸೃಷ್ಟಿಯ ಸಹಜ ಘಟನೆಗಳಿಂದ ನಮಗೆ ತಿಳಿಸಿದ್ದಾರೆ. ಈ ವಚನವನ್ನು ಅವರು ಸೃಷ್ಟಿಯ ಸಹಜ ಘಟನೆಗಳಿಂದ ಪ್ರೇರಿತವಾಗಿಯೇ ರಚಿಸಿದ್ದು. ಇದೇ ಈ ವಚನದ ಆಶಯ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.